ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಿರುವಂಥದ್ದು NPS ಮತ್ತು 7ನೇ ವೇತನಕ್ಕಾಗಿ ಸರ್ಕಾರಿ ನೌಕರರು ಬೃಹತ್ ಪ್ರತಿಭಟನೆ ಮಾಡ್ತಿರುವಂಥದ್ದು. ಇವತ್ತಿನ ದಿನ ಅಂದರೆ ಇವತ್ತಿನ ದಿನ ಇದು ಸ್ಟಾರ್ಟ್ ಆಗಿರುವಂಥ ಒಂದು ಪ್ರತಿಭಟನೆ. ಸೊ ತುಮಕೂರಿಂದ ಸ್ಟಾರ್ಟ್ ಆಗಿರುವಂಥ ಇದೊಂದು ಮಹಾನ್ ಪ್ರತಿಭಟನೆ ಇವಾಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪಿದೆ. ಸೊ CM ಬಸವರಾಜ ಬೊಮ್ಮಾಯಿ ಅವರಿಗೆ ಯಾವ ರೀತಿ ಮನವಿಗಳನ್ನು ಸಲ್ಲಿಸಲಾಗ್ತಿದೆ, ಪ್ರಮುಖವಾದ 3 ಬೇಡಿಕೆಗಳಿಗಾಗಿ ಈ ಒಂದು ಪ್ರತಿಭಟನೆ ನಡೀತಾ ಇರುವಂಥದ್ದು. ಸೊ ಇದು ಅನಿಶ್ಚಿತತೆ ಟೈಮ್ವರೆಗೂ ನಡೆಯುವಂಥ ಪ್ರತಿಭಟನೆಯಾಗಿದ್ದು, ಇದಕ್ಕೆ ತಮ್ಮ ಒಂದು ಸರ್ಕಾರಿ ನೌಕರರ ಬೇಡಿಕೆಗಳು ಈಡೇರುವವರೆಗೂ ಈ ಒಂದು ಪ್ರತಿಭಟನೆ ನಿಲ್ಲಿಸಲಾಗುವುದು ಅಂತ ಹೇಳ್ತಿದ್ದಾರೆ. ಸೊ ಪ್ರಾಣ ಬಿಟ್ಟೆವು ಆದರೆ ಪಿಂಚಣಿ ಬಿಡೆಯು ಎಂಬ ಒಂದು ಘೋಷವಾಕ್ಯದೊಂದಿಗೆ ಸ್ಟಾರ್ಟ್ ಆಗಿರುವಂಥ ಒಂದು ಪ್ರತಿಭಟನೆಯ ಜ್ವಾಲೆ ಇವಾಗ ರಾಜಧಾನಿಯನ್ನು ತಲುಪಿದೆ. ಸೊ ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಅರೆಬೆತ್ತಲೆಯಾಗಿರುವಂಥ ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಯಾವ ರೀತಿ ಘೋಷಣೆಗಳನ್ನು ಕೂಗ್ತಿದ್ದಾರೆ ಮತ್ತು ಏನು ಬೇಡಿಕೆಗಳಿದೆ ಅಂತ ನೋಡಿ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಿಪ್ಸಲ್ಲಿ. ಡಾಬಾಸ್ಪೇಟೆ ಪಟ್ಟಣದಲ್ಲಿ ಈ ಒಂದು ಹೋರಾಟ ಬಂದಿದೆ. ಭಾರತ್ ಪತಾಕೆ, ಭಾರತ್ ಪತಾಕೆ, ಎಲ್ಲ ಬರಲಿ, ಎಲ್ಲ ಬರಲಿ, ಭಾರತ್ ಪತಾಕೆ ಬೆಕ್ಕ ಬೆಕ್ಕು ಬೆಕ್ಕ ಬೆಕ್ಕು ಬೆಕ್ಕ ಬೆಕ್ಕು ಭಾರತ್ ಪತಾಕೆ ಭಾರತ್ ಪತಾಕೆ ಪಿಂಚಣಿ ವಂಚಿತ ನೌಕರರ ಸಂಘಕ್ಕೆ ಪಿಂಚಣಿ ವಂಚಿತ ನೌಕರರ ಸಂಘಕ್ಕೆ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಪೆನ್ಷನ್ ಬೇಡೋ ಯಾತ್ರೆಗೆ ಜಯವಾಗಲಿ, ಪೆನ್ಷನ್ ಬೇಡೋ ಯಾತ್ರೆಗೆ 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 ಏನೇ ಬರಲಿ ಬೆಕ್ಕೇ ಬೇಕು ಬೆಕ್ಕೇ ಬೇಕು ಬೆಕ್ಕೇ ಬೇಕು ವಿ ವಾಂಟ್ ಪೆನ್ಷನ್ we want ಪೆನ್ಷನ್ ಬೇಡೋ ಯಾತ್ರೆಗೆ ಪೆನ್ಷನ್ ಬೇಡೋ ಯಾತ್ರೆಗೆ ಪೆನ್ಷನ್ ಬೇಡೋ ಯಾತ್ರೆಗೆ ಪೆನ್ಷನ್ ಬೇಡೋ ಯಾತ್ರೆಗೆ ಬೆಕ್ಕೇ ಬೇಕು ಬೆಕ್ಕೇ ಬೇಕು ಬೆಕ್ಕೇ ಬೇಕು ಬೆಕ್ಕೇ ಬೇಕು ಬೆಕ್ಕೇ ಬೇಕು ಬೆಕ್ಕೇ ಬೇಕು we want ಬೆಕ್ಕೇ ಬೇಕು ಬೆಕ್ಕೇ ಬೇಕು ಬೆಕ್ಕೇ ಬೇಕು ಬೆಕ್ಕೇ ಬೇಕು ಬೆಕ್ಕೇ ಬೇಕು ಎಣ್ಣೆ ಬರಲಿ ಎಣ್ಣೆ ಬರಲಿ ಎಣ್ಣೆ ಬರಲಿ ಬೆಕ್ಕೇ ಬೇಕು ಪೆನ್ಷನ್ ಬೇಡೋ ಯಾತ್ರೆಗೆ ಪೆನ್ಷನ್ ಬೇಡೋ ಯಾತ್ರೆಗೆ ಪೆನ್ಷನ್ ಬೇಡೋ ಯಾತ್ರೆಗೆ ಪೆನ್ಷನ್ ಬೇಡೋ ಯಾತ್ರೆಗೆ ಪಿಂಚಣಿ ಹೋರಾಟಕ್ಕೆ ಪಿಂಚಣಿ ಹೋರಾಟಕ್ಕೆ ನಮ್ಮ ಪಾದಯಾತ್ರೆಗೆ ನಮ್ಮ ಪಿಂಚಣಿ ಪಾದಯಾತ್ರೆಗೆ ಪಿಂಚಣಿ ಪಾದಯಾತ್ರೆಗೆ ಮಾರ್ಚ್ ಮಾರ್ಚ್ ಪೆನ್ಷನ್ ಮಾರ್ಚ್ March, march! Pension march! 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 Pension march!
ಮಾರ್ಚ್ ಮಾರ್ಚ್ ಪೆನ್ಷನ್ ಮಾರ್ಚ್ 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 ಪೆನ್ಷನ್ ಬೇಡೋ ಯಾತ್ರೆಗೆ ಪೆನ್ಷನ್ ಬೇಡೋ ಯಾತ್ರೆಗೆ ಪ್ರಾಣ ಬಿಟ್ಟೇವೋ ಪ್ರಾಣ ಬಿಟ್ಟೇವೋ ಪ್ರಾಣ ಬಿಟ್ಟೇವೋ ಬೇಕೇ ಬೇಕು ಪಿಂಚಣಿ ಬೇಕು ಬೇಕೇ ಬೇಕು ಪಿಂಚಣಿ ಬೇಕು ಎನ್ನೇ ಬರಲೆ ಎನ್ನೇ ಬರಲೆ ಅವಾಸ್ದು ಏ ಸರ್ ಅಲ್ಲ ಹಿಂದ ಅಲ್ಲಿ ನೋಡ್ರಿ ಅಲ್ಲಿ ಹೊರಟ್ರಲ್ಲ ಹಿಂಗೋ ಹಿಂಗೆ ಬರ್ತಾ ಇದ್ವಿ ಇದೆ. ಓಕೆ, ಸೊ ಇಲ್ಲಿವರೆಗೂ ನೀವು ನೋಡಿರುವಂಥದ್ದು ಬೇಸಿಕಲಿ ಸರ್ಕಾರಿ ನೌಕರರು ಯಾವ ರೀತಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ, ಯಾವ ರೀತಿ ಘೋಷಣೆಗಳನ್ನು ಕೂಗ್ತಿದ್ದಾರೆ ಅಂತ. ಸೊ ಇದು ಸಿದ್ಧಗಂಗಾ ಮಠ, ಅಂದರೆ ತುಮಕೂರಿನ ಸಿದ್ಧಗಂಗಾ ಮಠದಿಂದ ಸ್ಟಾರ್ಟ್ ಆಗಿರುವಂಥ ಒಂದು ರ್ಯಾಲಿಯಲ್ಲಿ ಸಹಸ್ರಾರು ಜನ ಇಲ್ಲಿ ಪಾಲ್ಗೊಂಡಿದ್ದರು. ಸೊ ಅವರು ಅರೆಬೆತ್ತಲಾಗಿರುವಂಥ ಒಂದು ಮುಜುಗರ ಪಡಿಸುವ, ಸರ್ಕಾರಕ್ಕೆ ಮುಜುಗರ ಪಡಿಸುವ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಸೊ ಪ್ರಮುಖವಾಗಿ ಮೂರು ಬೇಡಿಕೆಗಳನ್ನು ಇಟ್ಟಿರುವಂಥದ್ದು ಇದು ಮಾಡುತ್ತಿರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಜಂಟಿ ಕ್ರಿಯಾ ಸಮಿತಿ, ಇದರ ಒಂದು ಮುಖ್ಯಸ್ಥರು ಸೀತಾರಾಮ್ ಅಂತ. ಸೊ ಮತ್ತು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಅನುದಾನಿತ ಶಿಕ್ಷಕರ ಒಂದು ಸಂಘದವರು. ಸೊ ಇಲ್ಲಿ ಪಿಂಚಣಿ ವಂಚಿತ ನೌಕರರ ಸಂಘ ನೋಡ್ಬೋದು, ಇಲ್ಲಿ ಒಂದು ಪೋಸ್ಟರಲ್ಲಿ ಪ್ರಾಣ ಬಿಟ್ಟೆವೋ ಆದರೆ ಪಿಂಚಣಿ ಬಿಡುವ ಅಂತ ಈ ರೀತಿಯಾಗಿ ಘೋಷಣೆಗಳನ್ನು ಹೇಳಿದ್ದಾರೆ. ಸೊ ನಿಮಗೇನಿಸುತ್ತೆ, ಬೊಮ್ಮಾಯಿ ಸರ್ಕಾರ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕಾಗುತ್ತೆ ಇದಕ್ಕೆ? ಏನಕ್ಕಂದರೆ 5 ವರ್ಷ ಮಾಡಿರುವಂಥ MLA MPಗಳಿಗೆ ಪಿಂಚಣಿ ಸಿಗುತ್ತೆ, ಬಟ್ 60 ವರ್ಷ ಸರ್ವಿಸ್ ಮಾಡಿದ ನೌಕರಿಗೆ ಸಿಗಲ್ಲ. ನಿಮ್ಮ ಉತ್ತರ?